ನಾನು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ, ಚುನಾವಣೆಯಲ್ಲಿ ಡಿಎಂ ಐಹೊಳೆ ಅವರಿಗೆ ಬೆಂಬಲ, ರಾಜು ಕಿರಣಗಿ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಮೇಲೆ ನಾನು ನಡೆಯುವನು. ಪಕ್ಷ ನನಗೆ ಈ ಸಲ ಟಿಕೆಟ್ ಕೊಟ್ಟಿಲ್ಲವೆಂದು ಬೇಸರ ಇದ್ದರೂ ನಾನು ಪಕ್ಷ ಬಿಟ್ಟು ಹೋಗಲ್ಲ. ಪಕ್ಷದವರು ದುರ್ಯೋಧನ ಐಹೊಳೆಗೆ ಟಿಕೆಟ್ ನೀಡಿದ್ದು ಅವರನ್ನು ಬೆಂಬಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ತರಲಾಗುವುದು ಎಂದು ಬಿಜೆಪಿ ಯುವ ಮುಖಂಡ ರಾಜು ಕಿರಣಗಿ ಸ್ಪಷ್ಟಪಡಿಸಿದ್ದಾರೆ. ಅವರು ರಾಯಬಾಗ ವಿಧಾನಸಭಾ ವ್ಯಾಪ್ತಿಯ ತೋರಣಹಳ್ಳಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ, ಹಾಗಾಗಿ ಬೇರೆ ಪಕ್ಷದವರು ಆಗಮಿಸಿದಾಗ ನಾನು ಸ್ವಾಗತಿಸಿದ್ದೇನೆ, ಅದನ್ನೇ ಫೋಟೋ ಹೊಡೆದು ಬೆಂಬಲ ವ್ಯಕ್ತಪಡಿಸಿದ್ದಾರೆಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ. ಯಾರೂ ಗೊಂದಲಕ್ಕೆ ಈಡಾಗಬೇಡಿ, ನಾನು ಬೇರೆ ಪಕ್ಷಕ್ಕೆ ಹೋಗುವ ಮಾತೇ ಇಲ್ಲ ಎಂದು ಹೇಳಿದರು. ಪಕ್ಷದ ಮುಖಂಡರು ಕೂಡ ನನ್ನನ್ನು ಸಂಪರ್ಕಿಸಿದ್ದು, ಎಲ್ಲರೂ ಸಂಪರ್ಕಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಯಾರಿಗೆ ಬೆಂಬಲವನ್ನು ಸೂಚಿಸಿಲ್ಲ. ಎಲ್ಲ ನನ್ನ ಭವಿಷ್ಯತ್ತಿನ ಯುವ ನಾಯಕರಲ್ಲಿ ಒಂದು ಕಿವಿ ಮಾತು, ಯಾವುದೇ ಒಂದು ಊಹಾಪೋಹಗಳ ತಲೆ ಕೆಡಿಸಿಕೊಳ್ಳದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ದುರ್ಯೋಧನ ಐಹೊಳೆ ಸರ್ ಅವರಿಗೆ ಬೆಂಬಲ ಕೊಟ್ಟು ಒಂದು ಪ್ರಚಂಡ ಬಹುಮತದಿಂದ ಆರಿಸಿ ವಿಧಾನಸೌಧಕ್ಕೆ ಪ್ರವೇಶಿಸಿ ನಮ್ಮ ರಾಯಬಾಗ ಮತಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದು ಶತಸಿದ್ಧ. ಅಧಿಕಾರಕ್ಕೆ ಬಂದಿದ್ದೇ ಆದರೆ ಒಂದು ಸಚಿವರಾಗಲು ನಮ್ಮ ರಾಯಬಾಗ ಮತಕ್ಷೇತ್ರ ಒಂದು, ಅದರಲ್ಲಿ ಕೂಡ ರಾಯಬಾಗ ಮತಕ್ಷೇತ್ರ ವಿಶೇಷ ಎಂದು ನಾನು ಹೇಳಲು ಇಚ್ಛೆ ಪಡುತ್ತೇನೆ. ಪಕ್ಷೇತರ ಅಭ್ಯರ್ಥಿ ಆಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, JDS ಆಗಿರ್ಬೋದು, ನಮ್ಮದು ಮೊದಲಿನಿಂದಲೂ ರಾಜಕೀಯ ಮಣಿತನದಿಂದ ಬಂದಿರತಕ್ಕಂಥದ್ದು. 2013 ಸುಕುಮಾರ್ ಕಿರಣಿಗೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಈ ಒಂದು ಆ ಒಂದು ಮಣಿತನದವನು ಆಗಿದ್ದರೂ ಕೂಡ ನಾನು ಮುಂಚೆಯಿಂದ ಆದರೂ ನಾನು BJPಯ ಪರವಾಗಿನೇ ಕಾರ್ಯವನ್ನು ಮಾಡ್ತಾ ಇದ್ದೆ. ಆ ಒಂದು ಅವರು ಬರುವುದ ಉದ್ದೇಶ ಏನಂತಂದ್ರೆ, ಆಗ ಈಗಾಗ ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ, ನಮಗೆ ಬೆಂಬಲ ಕೊಡಿ ಅಂತೇಳಿ ಬಂದಿದ್ರು. ಆದರೆ ನಾನು ಅವರಿಗೆ ಯಾವುದೇ ಥರ ಬೆಂಬಲವನ್ನು ಸೂಚಿಸಿಲ್ಲ. ಆದರೆ ಫೇಸ್ಬುಕ್ದಲ್ಲಿ ಅವರ ವೈಯಕ್ತಿಕ ವಿಚಾರಗಳನ್ನು ಹಾಕಿಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಈ ಥರ ಒಂದು ಹಾಕೊಳ್ಳೋದು ಸರಿಯಲ್ಲ. ಆದರೆ ನಮ್ಮ ಮನೆಗೆ ಬಂದವರನ್ನ ಸ್ವಾಗತಿಸಿಕೊಳ್ಳೋದು, ಗೌರವಿಸುವುದು ನನ್ನ ಹಿಂದೂ ಧರ್ಮದ ಸಂಪ್ರದಾಯ. ಆ ಒಂದು ಕರ್ತವ್ಯವನ್ನು ನಾನು ಮಾಡಿದ್ದೀನಿ ಅಷ್ಟೇ. ನಂತರ ಮಹಾರಾಷ್ಟ್ರ ರಾಜ್ಯ BJP ಉಪಾಧ್ಯಕ್ಷ ಹಾಗೂ ರಾಯಬಾಗ ಉಸ್ತುವಾರಿ ರಾಜೇಂದ್ರ ಇನಾಮದಾರ ಮಾತನಾಡಿ, ರಾಜು ಕಿರಣಗಿ ಅವರು ನಮ್ಮ ಪಕ್ಷ ಬಿಟ್ಟು ಹೋಗಲ್ಲ, ಈಗ ಚುನಾವಣೆ ಇದೆ. ಹಲವು ಪಕ್ಷದವರು ಹಲವು ಊಹಾಪೋಹಗಳನ್ನು ಹರಿಬಿಡುತ್ತಾರೆ. ಯಾವುದೇ ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗಬೇಡಿ. ಮತ್ತೆ ದುರ್ಯೋಧನ ಐಹೊಳೆ ಅವರನ್ನು 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಮಾಡೋಣ ಎಂದು ಹೇಳಿದರು. ಇದಕ್ಕೂ ಮೊದಲು ತೋರಣಹಳ್ಳಿ ಆರಾಧ್ಯ ದೇವರಾದ ಹನುಮಾನನ ದರ್ಶನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಬಸವರಾಜ ಮುಗಳಿ, ಸುಧಾಮ್ ಕಳ್ಳಿ, ಅಶೋಕ್ ಪಾಟೀಲ್, ಜಗದೀಶ್ ಸಂಗಪ್ಪಗೋಳ್, ಬಸು ಡೋಣವಾಡೆ, ಸದಾಶಿವ್ ಗೋರ್ಪಡೆ, ಅಣ್ಣಾಸಾಹೇಬ್ ಕೆಮಲಾಪುರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ತೋರಣಹಳ್ಳಿಯಿಂದ ಸಂತೋಷ ಗಿರಿ. ಬೇಕಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಮತ್ತು ಹೋಬಳಿ ಮಟ್ಟದ ಪಟ್ಟಣಗಳಲ್ಲಿ ನಮ್ಮ ನ್ಯೂಸ್ ವಾಹಿನಿಗೆ ಉತ್ಸಾಹಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತರು ಮೊಬೈಲ್ ಸಂಖ್ಯೆ 7892848984